Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಗುಣಿ ಬನ್ನಿ ಮಾವ, ಕೂತ್ಕೋ ಕೂತ್ಕೋ ಕೂತ್ಕೋ. ಏನು ನನ್ನ ಮಗಳು ಇಷ್ಟೊತ್ತಾದ್ರೂ ಟಿವಿ ನೋಡ್ತಾ ಇದ್ದಾಳೆ, ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಮಾವ. ಯಾಕಮ್ಮ, ಹುಷಾರಾಗಿದೆಯಾ ತಾನೆ? ಏನಾದರೂ ತೊಂದರೆ ಇದ್ರೆ ಹೇಳು, ಡಾಕ್ಟರ್ಗೆ ಫೋನ್ ಮಾಡ್ಲಾ? ಅಯ್ಯೋ ಬೇಡ ಮಾವ, ನಾನು ಆರಾಮಾಗೇ ಇದ್ದೀನಿ. ಮತ್ತೆ ನಿದ್ದೆ ಯಾಕೆ ಬರ್ತಾ ಇಲ್ಲ? ಓಹೋಹೋ, ಅರ್ಥ ಆಯ್ತು. ಗರ್ಭಿಣಿ ಹೆಂಗಸರಿಗೆ ಇದ್ದಕ್ಕಿದ್ದಾಗೆ ಏನಾದರೂ ಬೈಕೆ ಶುರು ಆಗ್ಬಿಡತ್ತಂತೆ, ಅದು ಈಡೇರೋವರೆಗೂ ನಿದ್ದೆ ಬರಲ್ವಂತೆ. ಪರವಾಗಿಲ್ವೇ, ನಿಮ್ಮ ಮಗಳು ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಏನೋ ಬೈಕೆ ಇದೆ ಅಂತ ಆಯ್ತು. ಇಲ್ಲಪ್ಪ, ತಂದೆ ಸಮಾನ ಅಂತೀಯ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ಹೇಳು, ಏನ್ ಬೈಕೆ ಅದು? ನನ್ಗೆ ಯಾಕೋ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅನಿಸ್ತಿದೆ. ನಾನು ಅವಿಗೆ ಹೇಳಿದೆ, ಅವ್ರು ರೆಡಿನೂ ಆಗಿದ್ರು. ಸಡನ್ ಆಗಿ ಬಿಸ್ನೆಸ್ ಕಾಲ್ ಬಂತು, 2 ಅವರಿಂದ ಮಾತಾಡ್ತಾನೆ ಇದ್ದಾರೆ. ಅವನ ಬಿಸ್ನೆಸ್ ಬಗ್ಗೆ ನಿನಗೆ ಗೊತ್ತಲ್ಲ ಪೂರ್ಣಿ, ಕೋಟಿ ಕೋಟಿ ವ್ಯವಹಾರ ಮಾಡ್ತಾನೆ, ಅವನಿಗೆ ಟೈಮ್ ಸಿಗೋದೇ ಕಷ್ಟ. ಅವನ್ ಯಾಕೆ ಡಿಸ್ಟರ್ಬ್ ಮಾಡೋದು? ಬಾ, ನಾನೇ ಕರ್ಕೊಂಡು ಹೋಗ್ತೇನೆ. ನಿಜವಾಗ್ಲು? ಹ್ಞೂ, ನನ್ನ ಮಗಳ ಆಸೆ ಪಟ್ಟನು ನಾನು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನನಗೂ ನಿದ್ದೆ ಬರಲ್ಲ. ನಡಿ ಹೋಗೋಣ. ಮಾವ ಅದು ನನಗೂ ಬರೋದಕ್ಕೆ ಇಷ್ಟ ಮಾವ, ಆದರೆ ನಿಮ್ಮ ಮಗನ ಗೊತ್ತಾದ್ರೆ. 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡೋಣ, ಅವನ ಫೋನ್ ಮುಗಿಸೋದೊಳಗೆ ನಾವು ವಾಪಸ್ ಬಂದು ನೀನು ಹೋಗಿ ಮಲಗ್ಬೋದಂತೆ. ಹಾಗಂತೀರಾ? ಏನೂ ತೊಂದರೆ ಆಗಲ್ಲ ತಾನೆ? ಏನು ಆಗಲ್ಲ ಮಗಳೇ, ಬನ್ನಿ. ಮಾವ ಕೂಟ್ರಲ್ಲ. ಬೇಡ ಮಾವ, ನಂಗೆ ಭಯ ಆಗುತ್ತೆ, ಕಾರಲ್ಲಿ ಹೋಗೋಣ. ಕಾರು ಇಂಜಿನ್ನು, ಎ ಸಿ ಸ್ಮೆಲ್ಲು, ನಿನಗೆ ವಾಮಿಟ್ ಬಂದಾಗ ಆಗ್ಬೋದು. ಸ್ಕೂಟ್ರಲ್ಲಾದರೆ ತಂಗಾಳಿ ಸವಿತ ಹೋಗ್ಬೋದು. ಆದರೂ ಮಾವ ಸ್ಕೂಟ್ರು. ನೀನು ಕೂತ್ಕೋ ಪೂರ್ಣಿ, 5 ನಿಮಿಷ ಅಷ್ಟೇ, ಐಸ್ ಕ್ರೀಮ್ ಪಾರ್ಲರು. ಸರಿ ಮಾವ. ತಲೆ ಕೆಟ್ಟಿದ್ಯಾ ನಿನಗೆ? ಇವ್ರಿಗಂತೂ ಬುದ್ಧಿ ಇಲ್ಲ, ನಿನಗೆ ಬುದ್ಧಿ ಬೇಡವಾ? ನಿನಗೇನು ಆಗಲಿಲ್ವಲ್ಲ ಪೂರ್ಣಿ, ನನಗೇನು ಆಗಿಲ್ಲ ರೀ. ಅದೇನಾಯ್ತು ಅಂದ್ರೆ, ಮನುಷ್ಯನೇ ಅಲ್ಲ ರಾಕ್ಷಸ ನೀವು. ನಿಮ್ಮ ಈ ಹುಚ್ಚಾಟಕ್ಕೆ ನಮ್ಮ ಮಮ್ಮ ಬಲಿಯಾದ್ಲು. ಚಿಕ್ಕಪ್ಪ ಹಾಸಿಗೆ ಹಿಡಿದ್ರು. ಇಷ್ಟೆಲ್ಲ ಸಾಲದು ಅಂತ ನನ್ನ ಹೆಂಡತಿನ ನನ್ನ ಮಗುನ ಮುಗಿಸ್ಕೊಟ್ಟಿದ್ದೀರಾ? ನಿಮ್ಮ ಲಿಮಿಟೇಷನ್ ಅಲ್ಲಿ ಇದ್ರೆ ಸರಿ, ಬೇರೆ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕಾಗತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.